ನಿನ್ನೆ ನನ್ನನ್ನು ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷಿಣಿಯಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಸುಧಾಕರ್ ಸರ್ ಆಗಿ, ರಾಮಲಿಂಗಪ್ಪ ಅವರಾಗಿರ್ಬೋದು, ಗೀತಾ ವಿವೇಕಾನಂದ ಮೇಡಮ್ಮು, ಕೆಲವರೆಲ್ಲರೂ ಎಲ್ಲ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ನನ್ನ. ನನ್ನ ಜವಾಬ್ದಾರಿ ಏನಂದರೆ ಮಹಿಳೆಯರನ್ನ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಯಾಕಂದರೆ ಕೆಲವರು ತುಂಬ ಹಿಂದೆ ಇದ್ದಾರೆ ಈ ನಮ್ಮ ಈ ಕಡೆ ಜಿಲ್ಲೆಯಲ್ಲೆಲ್ಲ. ಏನು ಬರೋದು, ಈ ಕೊರೋನಾದಿಂದ ಎಲ್ಲ ತುಂಬ ಜನ ಆಚರಣೆ ಬರೋದಂಗೆ ಆಗಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಒಂದು ಸಂಘಟನೆ ಮಾಡಿ ನಮ್ಮ ಸರ್ಕಾರದ ಬಿ ಜೆ ಪಿ ಸರ್ಕಾರದ ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳು ಭಾಳಷ್ಟು ಯೋಜನೆಗಳಿದೆ. ಮಾತೃತ್ವದಾಗಿರ್ಬೋದು, ಸುರಕ್ಷಾ ಸುಕನ್ಯಾ ಸಮೃದ್ಧಿ ಆಗಿರ್ಬೋದು, ಉಜ್ವಲ ಯೋಜನೆ, ಇಂಥವೆಲ್ಲ ಹಲವಾರು ಯೋಜನೆಗಳನ್ನ ಅವ್ರಿಗೆ ಗೊತ್ತೇ ಇಲ್ಲ. ಏನೋ ಬರ್ತಿದೆ, ಅನುಕೂಲ ಪಡ್ಕೊಳ್ತಿದ್ದಾರೆ, ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದೇ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಪ್ರತಿ ಮನೆ ಮನೆಗೂ ಆದಷ್ಟು ಒಂದೊಂದು ಗುಂಪುಗಳು ಮಾಡಿಕೊಂಡು ಹೆಣ್ಮಕ್ಳನ್ನೆಲ್ಲ ನಾನು ಮನೆ ಮನೆಗೂ ತಲುಪಿಸ್ಬೇಕು. ಈ ವಿಷಯಗಳನ್ನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅಯ್ಯೋ ಯಾರೋ ಕೊಟ್ಟರು ಇಸ್ಕೊಂಡ್ವಿ ಅನ್ನೋ ಥರ ಇದೆ. ಹೆಂಗೆ ಬಂತು, ಯಾವ ಕಡೆಯಿಂದ ಬಂತು ಏನೂ ಗೊತ್ತಿಲ್ಲ. ಅದನ್ನೆಲ್ಲ ವಿವರವಾಗಿ ತಿಳಿಸ್ಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದಲ್ಲ ಅಲ್ಲೆಲ್ಲ ಗುಂಪು ಸೇರಿಸಿ ಆ ಥರ ಎಲ್ಲ ತುಂಬಾ ಏನೇನೋ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಜನರ ನಿಟ್ಟಿಗೆ ತಲುಪಿಸ್ಬೇಕು, ಮಹಿಳೆಯರ ಸಂಘಟನೆ ಮಾಡಬೇಕು. ಆಗಾಗ ಏನೇನು ನಡೆದಿದೆ ಅಂತ ಒಂದೊಂದು ಮೀಟಿಂಗ್ ತೊಗೊಂಡು ಎಲ್ಲ ನಡೆಸಿ, ಯಾಕಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ನನಗೆ ಅಧ್ಯಕ್ಷಿಣಿಯಾಗಿದ್ದಾಗ ನಗರಸಭೆ ಅಧ್ಯಕ್ಷರಾಗಿದ್ದೆಲ್ಲ ಸ್ವಲ್ಪ ಅನುಭವ ಇದೆ ಅಷ್ಟೇ. ಹಳೆ BJP ಲೀಡರ್ಸ್ ಎಲ್ಲ ಇದಾರಲ್ಲ, ಅವನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ಒಟ್ಟಾಗಿ ಸಂಘಟನೆ ಮಾಡಬೇಕು ಅಂತ ನಂಗೆ ಭಾಳ ಇಷ್ಟ ಇದೆ. ಎಲ್ಲರೂ ಸಹಕಾರ ಕೊಟ್ಟು ನನ್ನ ಜೊತೆಗೆ ಸೇರಿಕೊಂಡು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಂದು ಮೊದಲಿಂದನೂ ಹಾಗೆ ನೋಡು, ನಾನು ಹಿಂದೆ ಒಂದು ಪಕ್ಷದಲ್ಲಿ ಆಗಲೂ ಅಷ್ಟೇ ನಾನು ಬೇರೆ ಪಕ್ಷದವ್ರ ಮನೆ ಹೋಗಿ ಕೂತ್ಕೊಂಡು ಒಂದು ಓಟ್ ನಮಗೂ ಕೊಡಿ ಅನ್ನೋ ಥರ ಕೇಳ್ಕೊಂಡು ಬಂದಿರೋಳು ನಾನು. ತಪ್ಪೇನಿಲ್ಲ, ನಾವು ಕೇಳೋದು ನಮ್ಮ ಮಕ್ಕ ಆ ಥರ ಮಾಡಿರೋಳು. ಈಗ ಅವನು ಅಷ್ಟೇ ವಿಶ್ವಾಸಕ್ಕೆ ತೊಗೊಳ್ತೀನಿ, ನಾನು ನಿಮ್ಮ ಥರನೇ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ, ಇನ್ನೂ ನಿಮ್ಮ ಗೈಡೆನ್ಸಲ್ಲೇ ನಾನು ಮಾಡ್ತೀನಿ ಅಂತ ಕೂಡ ಈಗಲಾಗಲೇ ಹೇಳಿದ್ದೀನಿ. ಕೆಲವರು ಆಗಲೇ ಫೋನ್ ಮಾಡಿ ವಿಶ್ ಮಾಡಿದ್ರು, ನಿಮ್ಮ ನಮ್ಮ ಜೊತೆಯಲ್ಲಿದ್ದು ನನಗೆ ಮಾಡಬೇಕು, ನಿಮ್ಮ ಗೈಡೆನ್ಸ್ ಕೊಡಬೇಕು. ಇಲ್ಲಿ BJP ತುಂಬ ಶಿಸ್ತಿನ ಪಕ್ಷ ಇದು, ತುಂಬ ಕೆಲವೊಂದು ವಿಷಯಗಳಿದೆ, ಅದನ್ನೆಲ್ಲ ಕೆಲವೊಂದು ನಾನು ಇನ್ನೂ ತಿಳ್ಕೊಬೇಕಾಗಿದೆ. ಅದನ್ನೆಲ್ಲ ನಂಗೆ ತಿಳಿಸ್ಕೊಡಿ, ನನ್ನ ಜೊತೆಯಲ್ಲಿರಿ, ಒಟ್ಟಾಗಿ ಕೆಲಸ ಮಾಡೋಣ ಅಂತ ಕೂಡ ಹೇಳಿದ್ದೀನಿ. ಆ ಥರ ಎಲ್ಲ ವಿಶ್ವಾಸ ತೊಗೊಳ್ತೀನಿ ಅನ್ನೋ ಭರವಸೆ ನನಗಿದೆ. ಇಲ್ಲ ಅದೇ ಈಗ ನಾನು ಎಲ್ಲ ಒಂದು ಲಿಸ್ಟ್ ಕೂಡ ಕೇಳಿದ್ದೀನಿ, ಇನ್ಚಾರ್ಜರ್ಸ್ ಇದಾರಲ್ಲ ಅವ್ರಿಗೆಲ್ಲ ನಾನು ವಾಟ್ಸಪ್ಗೆಲ್ಲ ಒಳ್ಳೆ ಒಂದು ದಿವಸ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಅದನ್ನೆಲ್ಲ ತೊಗೊಂಡು ಆಯಾವ್ರಿಗೆ ಇಷ್ಟರಲ್ಲೇ ಆದಷ್ಟು ಬೇಗ ನಂಗೆ ಸ್ವಲ್ಪ ಕಾಲಾವಕಾಶ ಬೇಕಲ್ವ. ಎಲ್ಲ ವಾರ್ಡ್ ವೈಸ್ ಹೋಗಿ ನಾನೆಲ್ಲ ಒಂದು ಮಹಿಳೆಯನ್ನೆಲ್ಲ ಕೂಡಿಸಿ ಈ ಥರ ಇದೆ ಅಮ್ಮ, ನಿಮ್ಗೆ ಇದ್ದ ಅವಕಾಶಗಳು ಕೊಡಿಸ್ತೀನಿ ಅಂತೇಳಿ ಕೊಡ್ಸೋಕ್ಕೆ ನಾನು ಭಾಳಷ್ಟು ಪ್ರಯತ್ನ ಮಾಡ್ತೀನಿ. ನಮ್ಮ ಸುಧಾಕರ್ ಸರ್ ಅವರು ಹೇಳಿದ್ದಾರೆ, ಎಲ್ಲರೂ ಒಟ್ಟಾಗಿ ತೊಗೊಳ್ಳಿ, ಎಲ್ಲರೂ ಒಗ್ಗಟ್ಟಾಗಿ ಮಾಡಿ ಮೇಡಮ್ ಅಂತ ಹೇಳಿದ್ದಾರೆ.